ಪಂಚತಂತ್ರದ ಕತೆ ಕೋತಿ ಮತ್ತು ಮೊಸಳೆ. ಒಂದು ನದಿಯ ದಡದಲ್ಲಿದ್ದ ಮರದ ಮೇಲೆ ಒಂದು ಕೋತಿ ವಾಸವಾಗಿತ್ತು. ನದಿಯಲ್ಲಿ ಒಂದು ಮೊಸಳೆಯೂ ಇತ್ತು. ಪ್ರತಿದಿನ ಕೋತಿ ಮರದಲ್ಲಿ ಬಿಡುತ್ತಿದ್ದ ಹಣ್ಣುಗಳನ್ನು ಕಿತ್ತು ಮೊಸಳೆಗೆ ಹಾಕುತ್ತಿತ್ತು. ಮೊಸಳೆ ಅದನ್ನು ತಿಂದು ಸಂತೋಷ ಪಡುತ್ತಿತ್ತು. ಕೋತಿ ಮತ್ತು ಮೊಸಳೆ ಎರಡರಲ್ಲೂ ಗೆಳೆತನ ಉಂಟಾಯಿತು. ಒಂದು ದಿನ ಕೋತಿ ತನ್ನ ಮಿತ್ರ ಮೊಸಳೆಗೆ ಕೆಲವು ಹಣ್ಣುಗಳನ್ನು ಕೊಟ್ಟು ಇದನ್ನು ನಿನ್ನ ಹೆಂಡತಿಗೆ ಕೊಡು ಎಂದು ಹೇಳಿತು. ಮೊಸಳೆ ಕೋತಿ ಕೊಟ್ಟ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಹೆಂಡತಿಗೆ ಕೊಟ್ಟಿತು. ಹೀಗೆ ದಿನವೂ ಕೋತಿ ಕೊಡುತ್ತಿದ್ದ ಹಣ್ಣುಗಳನ್ನು ಮೊಸಳೆ ತನ್ನ ಹೆಂಡತಿಗೆ ಕೊಡುತ್ತಿತ್ತು. ಹೆಂಡತಿ ಮೊಸಳೆ ತಿನ್ನುತ್ತಿತ್ತು. ಒಂದು ದಿನ ಅದು ಗಂಡನಿಗೆ, ನಿನ್ನ ಸ್ನೇಹಿತ ಪ್ರತಿದಿನ ಇಷ್ಟು ಮಧುರವಾದ ಹಣ್ಣುಗಳನ್ನು ತಿನ್ನುತ್ತಿದ್ದಾನೆಂದ ಮೇಲೆ ಅದರ ಮಾಂಸ ರುಚಿಯಾಗಿರಲೇಬೇಕು. ಆದುದರಿಂದ ಇಂದು ರಾತ್ರಿ ನನ್ನ ಊಟಕ್ಕೆ ಅದರ ಕರುಳನ್ನು ತರಬೇಕು ಎಂದು ಹೇಳಿತು. ಇದನ್ನು ಕೇಳಿದ ಮೊಸಳೆ ಧರ್ಮ ಸಂಕಟಕ್ಕೀಡಾಯಿತು. ಒಂದು ಕಡೆ ಹೆಂಡತಿಯ ಮೇಲೆ ಪ್ರೀತಿ, ಇನ್ನೊಂದು ಕಡೆ ಮಿತ್ರನ ಮೇಲೆ ಪ್ರೀತಿ. ಹೆಂಡತಿಗೆ ಕೋತಿಯನ್ನು ಮಾತ್ರ ಕೊಲ್ಲಲು ಹೇಳಬೇಡ ಎಂದು ಎಷ್ಟೋ ಕೇಳಿ ನೋಡಿತು. ಆದರೆ ಹೆಂಡತಿ ಪಟ್ಟು ಬಿಡಲಿಲ್ಲ. ಅನ್ಯ ಮಾರ್ಗ ಕಾಣದೆ ಮೊಸಳೆ ಕೋತಿಯನ್ನು ತನ್ನ ಮನೆಗೆ ಆಹ್ವಾನಿಸಿತು. ತನ್ನ ಹೆಂಡತಿ ನಿನ್ನನ್ನು ಕಾಣಲು ಆಸೆ ಪಟ್ಟಿದ್ದಾಳೆ ಎಂದು ಹೇಳಿ ತನ್ನ ಬೆನ್ನ ಮೇಲೆ ಕೂಡಿಸಿಕೊಂಡು ಕರೆದೊಯ್ಯಿತು. ದಾರಿಯಲ್ಲಿ ಮೊಸಳೆ ದುಃಖ ತಾಳಲಾರದೆ ಕೋತಿಗೆ ತಾನು ಕರೆದೊಯ್ಯುತ್ತಿರುವ ಕಾರಣ ಹೇಳಿತು. ಆಗ ಕೋತಿ ಕಾಲ ಮೀರುವ ಮೊದಲೇ ಉಪಾಯದಿಂದ ಪಾರಾಗಬೇಕೆಂದು ಆಲೋಚಿಸಿ, ಗೆಳೆಯ, ಮೊದಲೇ ಇದನ್ನು ಹೇಳಬಾರದಿತ್ತೆ. ನಾನು ಮನೆ ಬಿಟ್ಟು ಹೊರಡುವಾಗಲೇ ನನ್ನ ಕರುಳನ್ನು ತೆಗೆದಿರಿಸಿ ಬಂದಿದ್ದೇನೆ ಎಂದಿತು. ಆಗ ಮೊಸಳೆ, ಹಾಗಾದರೆ ನಡಿ, ಹೋಗಿ ತೆಗೆದುಕೊಂಡು ಬರೋಣ ಎಂದು ಕೋತಿಯನ್ನು ಮರದ ಕಡೆಗೆ ಕರೆದು ತಂದಿತು. ಕೋತಿ ಮರಕ್ಕೆ ಜಿಗಿದು, ಮಿತ್ರ, ನಂಬಿದ ಸ್ನೇಹಿತರಿಗೆ ಎಂದು ಮೋಸ ಮಾಡಬೇಡ, ನಿನಗೆ ನಮಸ್ಕಾರ ಎಂದು ಹೇಳಿತು. ಮೊಸಳೆ ಬೇರೆ ದಾರಿ ಕಾಣದೆ ದುಃಖಿಸುತ್ತಾ ಮನೆಗೆ ಹಿಂತಿರುಗಿತು.